ಸ್ನೇಹಿತರೆ ಯಾಕೋ ಏನೋ ಗೊತ್ತಿಲ್ಲ ನಮ್ಮ ಕನ್ನಡ ಚಿತ್ರರಂಗದ ಟೈಮೇ ಸರಿಲ್ಲ ಅನ್ನಿಸುತ್ತದೆ ಹೌದು ಒಂದು ಕಡೆ ಕೊರೋನಾದಿಂದಾಗಿ ತತ್ತರಿಸಿ ಹೋಗುತ್ತಿರುವ ಜನರು ಇನ್ನೊಂದು ಕಡೆ ಬೆಳ್ಳಂಬಳಿಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಧ್ರುವ ಸರ್ಜಾ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಎಂಬ ಸುದ್ದಿ ಬಂದಿದೆ ಹಾಗಾಗಿದ್ರೆ ಏನಿದು ಸುದ್ದಿ ನಿಜವಾಗ್ಲೂ ಧ್ರುವ ಸರ್ಜಾ ಅವರಿಗೆ ಆಕ್ಸಿಡೆಂಟ್ ಆಯ್ತಾ ಇದು ನಿಜನಾ ಅಥವಾ ಸುಳ್ಳ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಧ್ರುವ ಸರ್ಜಾ ಅವರ ನಟನೆ ಇಷ್ಟ ಅನ್ನುವುದಾದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡದನ್ನ ಮರೆಯಬೇಡಿ ಸ್ನೇಹಿತರೆ ಹೌದು ವೀಕ್ಷಕರೇ ಧ್ರುವ ಸರ್ಜಾ ಅವರು ಬಳ್ಳಾರಿಯಲ್ಲಿ ಹದಿನೈದು ದಿನಗಳಿಂದ ಸಣ್ಣ ಪುಟ್ಟ ಶೂಟಿಂಗ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ ಬರುವಾಗ ಧ್ರುವ ಸರ್ಜಾ ಅವರ ಕಾರಿಗೆ ಆಕ್ಸಿಡೆಂಟ್ ಆಗಿದೆ ಮತ್ತು ಕಾರ್ ಓಡಿಸಿದ್ದ ಡ್ರೈವರ್ ಹೆಸರು ಮುತ್ತು ಅಂತ ಮತ್ತು ಅಭಿಮಾನಿಗಳ ಪ್ರೀತಿಯಿಂದ ಧ್ರುವ ಸರ್ಜಾ ಅವರಿಗೆ ಏನೂ ಆಗಿಲ್ಲ ಸಣ್ಣ ಪುಟ್ಟ ಗಾಯವಾಗಿದೆ ಎಂಬ ಸುದ್ದಿ ಹೊರಬೀಳ್ತಾ ಇದೆ ಮತ್ತು ಧ್ರುವ ಸರ್ಜಾ ಅವರಿಗೆ ಏನೂ ಆಗಿಲ್ಲ ಅವರು ತುಂಬಾ ಚೆನ್ನಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ನಿಜವಾಗ್ಲೂ ಕೂಡ ಧ್ರುವ ಸಜ್ಜ ಅವರಿಗೆ ಆಕ್ಸಿಡೆಂಟ್ ಆಯ್ತಾ ಏನಿದು ಸುದ್ದಿ ಅಂತ ಶಾಕ್ ಆಗ್ಬಿಡಿ ನಿಜವಾಗ್ಲೂ ಕೂಡ ಧ್ರುವ ಅವರಿಗೆ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಯಾವಾಗೋ ಹಾಕಿದ್ದ ಸುದ್ದಿಯನ್ನು ಈಗೂ ಕೂಡ ಕೆಲವು ಯೂಟ್ಯೂಬ್ ಚಾನೆಲ್ಗಳು ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮರಳಿ ಪ್ರಸಾರ ಮಾಡುತ್ತಿದ್ದಾರೆ ಹೌದು ವೀಕ್ಷಕರೇ ದಯವಿಟ್ಟು ಅಂಥ ಕಂಟೆಂಟ್ಗಳಿಗೆ ಪ್ರೋತ್ಸಾಹಗಳನ್ನು ನೀಡಬೇಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟವಾಗಿತ್ತು ಅಂದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇಂಥ ಯೂಟ್ಯೂಬ್ ಚಾನೆಲ್ಗಳಿಗೆ ಏನು ಮಾಡಬೇಕು ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಧನ್ಯವಾದಗಳು ಶುಭ ದಿನ